ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸ್ವಾಗತವನ್ನು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ 10 ಪ್ರಶ್ನೆಗಳ ಮೇಲೆ ಇದೆ. ಈ 10 ಪ್ರಶ್ನೆಗಳು ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳೇ ಆಗಿರುತ್ತವೆ. ಸೊ ಇವುಗಳನ್ನು ಒಂದೊಂದಾಗಿ ಇವತ್ತು ನೋಡೋಣ. ನೋಡಿ, ಮೊದಲನೆಯದಾಗಿ ಬರುವುದು, ಭಾರತವು ಸುಮಾರು ಸುಮಾರು ಅಂದರೆ ಡ್ಯಾಶ್ ಡ್ಯಾಶ್, ಇಲ್ಲಿ ಪ್ರಶ್ನೆ ಏನಿದೆ, ಭಾರತದ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ ಅಂತ ಇದೆ. ಇದು KS ಪರೀಕ್ಷೆ 2008 ಕೇಳಿದಂತಹ ಪ್ರಶ್ನೆ. ನೋಡಿರಿ, KS ಪರೀಕ್ಷೆ 2008 ಕೇಳಿದಂತಹ ಪ್ರಶ್ನೆ. ಭಾರತವು ಸುಮಾರು 6100 ಕಿಲೋಮೀಟರ್ ಕರಾವಳಿ ಉದ್ದವನ್ನು ಹೊಂದಿದೆ. ಏನ್ರಿ ಉತ್ತರ ಇಲ್ಲಿದೆ ನೋಡಿ, ಭಾರತವು ಸುಮಾರು 6100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನೋಡಿರಿ, ಪಾಕ್ ಜಲಸಂಧಿಯು, ಹೌದು ಪಾಕ್ ಜಲಸಂಧಿಯು ಕೆಳಕಂಡ ಯಾವ ದೇಶಗಳ ನಡುವೆ ಇದೆ? ಪಾಕ್ ಜಲಸಂಧಿಯು ಯಾವ ದೇಶಗಳ ನಡುವೆ ಇದೆ ಅಂತ ಹೇಳಿದ್ರೆ, ಈ ಪ್ರಶ್ನೆಯನ್ನು KS ಪರೀಕ್ಷೆ 2008 ಕೇಳಿದಂತಹ ಪ್ರಶ್ನೆ ಇದು. ಪಾಕ್ ಜಲಸಂಧಿ ನೋಡಿರಿ, ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಇದೆ. ಯಾವುದು? ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಪಾಕ್ ಜಲಸಂಧಿ. ಇದು ಬಹಳ ಸಾರಿ ಕೇಳಿದಂತಹ ಪ್ರಶ್ನೆ ನೋಡಿರಿ. ಇನ್ನು ಮುಂದಿನ ಪ್ರಶ್ನೆ, ಮ್ಯಾಕ್ ಮೋಹನ್ ರೇಖೆ, ಯಾವುದ್ರಿ ಮ್ಯಾಕ್ ಮೋಹನ್ ರೇಖೆಯು ಯಾವ ದೇಶಗಳ ಗಡಿಯಾಗಿದೆ? ನೋಡ್ರಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ರೆಡ್ ಕ್ಲಿಪ್ ಇದೆ, ಇದು ಆಗಲ್ಲ. ಪಾಕಿಸ್ತಾನ ಮತ್ತು ಚೀನಾ ನಡುವೆ ಯಾವುದೂ ರೇಖೆ ಇಲ್ಲ. ಅದೇ ರೀತಿ ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಯಾವುದೇ ಗಡಿ ರೇಖೆಯನ್ನು ಗುರುತಿಸಿಲ್ಲ. ಇಲ್ಲಿರೋದು ಯಾವುದ್ರಿ, ಮ್ಯಾಕ್ ಮೋಹನ್ ರೇಖೆಯು ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಇದೆ. ಸರಿಯಾದ ಉತ್ತರ ಬಿ ನೋಡ್ರಿ, ಬಿ ಸರಿಯಾದ ಉತ್ತರ. ಇಲ್ಲಿ ಪ್ರಶ್ನೆ ಬಹುಮುಖ್ಯವಾದದ್ದು ನೋಡ್ರಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ, ಯಾವುದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿರೇಖೆಯನ್ನು ಎಳೆದವರ್ಯಾರು? ನೋಡ್ರಿ, ಇದು ಪ್ರಶ್ನೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2008, PSI 2002 ಮತ್ತು 2005, KS 2008. ಇಷ್ಟು ವರ್ಷ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆಯನ್ನು ಎಳೆದವರು ಯಾರು ನಡುವೆ? ಅಂದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಸರಿಯಾದ ಉತ್ತರ ನೋಡ್ರಿ, ಬಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿ ರೇಖೆಯನ್ನು ಎಳೆದರು. ಇನ್ನು ಮುಂದಿನ ಪ್ರಶ್ನೆ, ಭೌಗೋಳಿಕ ಗಾತ್ರ ಅಂದರೆ ಭೌಗೋಳಿಕ ಗಾತ್ರದ ದೃಷ್ಟಿಯಿಂದ ಕರ್ನಾಟಕವು ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಅಂದರೆ, ಇಲ್ಲಿ ನೋಡಿರಿ, ಅಬಕಾರಿ ಪಿ ಎಸ್ ಐ 2009 ಕೇಳಿದಂಥ ಪ್ರಶ್ನೆ ಇದು. ಸರಿಯಾದ ಉತ್ತರ ನೋಡಿರಿ, 8, ಬಿ 8ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಯಾವುದು? ನಮ್ಮ ಕರ್ನಾಟಕ. ಕರ್ನಾಟಕದ ರಾಜ್ಯ 8ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಪ್ಲಾನಿಮೀಟರನ್ನು ಯಾವುದರ ಮಾಪನಕ್ಕೆ ಹೇಳುತ್ತಾರೆ? ಅಬಕಾರಿ ಪಿ ಎಸ್ ಐ 2009 ಕೇಳಿದಂತಹ ಪ್ರಶ್ನೆ ಇದು. ಏನಾದರೂ ಇದರ ಉತ್ತರ ಬಿ, ಪ್ಲಾನಿಮೀಟರನ್ನು ಭೂಪಟಗಳ ಮೇಲಿರುವ ದಿಕ್ಕುಗಳ ಮಾಪನಕ್ಕೆ ಬಳಸುತ್ತಾರೆ. ಅರ್ಥ ಆಯ್ತು ರೀ ನೋಡ್ರಿ. ಏನು ಭಾರತ ಭೂಪ್ರದೇಶವು ಎಲ್ಲಿ ಕೊನೆಗೊಳ್ಳುತ್ತದೆ? ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್,
नागरिक पोलिस कांस्टेबल 2002 प्रश्न इदु भारत भू प्रदेश कोने सरिया उत्तर कन्याकुमारी नोड़ी इन नमु भारत तक भारत अरे इधर गड़ेल इतने कन्याकुमारी इली कन्याकुमारी इने नम देश सरिया उत्तर सी नोड़ी इन मुद्दे प्रश्ने भारत वीर्ण यु ऐन रही भारत वस्टू वीर्ण युंत कश्ने वर्ष करीक्ष प्रश्न नागरिक पोलिस कांस्टेबल 2006 नागरिक पोलिस कांस्टेबल 2006 बहुत सिंपल प्रश्न नोड़ी मूवते 287,263 चदर किलोमीटर नम्म भारत वीर्णवे सरिया उत्तर बी नोड़ी सरिया उत्तर यू बी आगते बने मुद्दे प्रश्न नोड़ भारत अति कड़ी